ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳಾಭುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಂಭರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ಗಮನಿಸೋಣ. ಕುಂಭರಾಶಿಗೆ ಆಗಸ್ಟ್ ತಿಂಗಳು ಆಶಾದಾಯಕವಾಗಿರುತ್ತೆ. ಹಿಂದೆ ಶನಿಯ ಒಂದು ವಿಶೇಷವಾದ ಏಳುವರೆ ಆಟದ ಅಂದರೆ ಸಾಡೆ ಸಾತಿಯ ಪೀಠೆಯಿಂದ ನಿಮಗೆ ಕಾಟವನ್ನು ಅನೇಕ ರೀತಿಯ ಏರುಪೇರುಗಳನ್ನು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದವರಿಗೆ ಈ ಆಗಸ್ಟ್ ತಿಂಗಳಲ್ಲಿ 16ರವರೆಗೆ ಇರುವಂತಹ ಈ ರವಿಯ ಅನುಗ್ರಹ ಅಥವಾ ಸೂರ್ಯನ ವಿಶೇಷವಾದ ಅನುಗ್ರಹ ಅದು ಅಪರೂಪಕ್ಕೆ ಸಿಗುವಂಥದ್ದು. ಸೂರ್ಯ ಮಂಗಳ ಇವೆಲ್ಲರ ಒಂದು ಅನುಗ್ರಹ ಸಿಗಬೇಕಾದ್ರೆ ತಿಂಗಳಾನುಗಟ್ಟಲೆ ಕಾಯಬೇಕು. ವರ್ಷದಲ್ಲಿ ಒಂದು 3 ಬಾರಿ 4 ಬಾರಿ ಸಿಗುವಂಥದ್ದು ಅವಕಾಶಗಳು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ 16ರವರೆಗೆ ಇರುವಂತಹ ಒಂದು ಅಪರೂಪದ ರವಿಯ ಅನುಗ್ರಹ ಆತನು ಕಟಕ ರಾಶಿಯಲ್ಲಿ ಇರುವವರೆಗೂ ನಿಮಗೆ ಷಷ್ಠದಲ್ಲಿ ವಿಶೇಷವಾದ ಶುಭವನ್ನು ಲಾಭವನ್ನು ಕೀರ್ತಿಯನ್ನು ಜಯವನ್ನು ತಂದುಕೊಡ್ತಾನೆ. ಜೊತೆಗೆ ಅನೇಕ ರೀತಿಯ ನಿಮ್ಮ ಧೈರ್ಯದಿಂದ ಕುಂದಿದವರಿಗೆ ಧೈರ್ಯವನ್ನು ಆತ್ಮಬಲವನ್ನು ಅಂದರೆ ಆತನು ಆತ್ಮಕಾರಕನು, ರವಿಯು ಆತ್ಮ ಸ್ವರೂಪನು, ಜಗದಾತ್ಮ ಸ್ವರೂಪ ಅಂತ ಹೇಳ್ತಾರೆ ಆತನಿಗೆ. ಲೋಕಚಕ್ಷು ಗ್ರಹೇಶ್ವರ ಅಂತ ಹೇಳುವಂಥ ಆ ಒಂದು ರವಿ ಅಥವಾ ಸೂರ್ಯನ ವಿಶೇಷವಾದ ಬೆಂಬಲ ನಿಮಗೆ ಈ ತಿಂಗಳ ಮಧ್ಯಭಾಗದವರೆಗೆ ಅಂದರೆ 16ನೇ ತಾರೀಕುವರೆಗೂ ನಿಮಗೆ ಇರುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಅದೊಂದು ಉತ್ತಮವಾದ ಒಂದು ಆಯ್ಕೆ. ಹಾಗೆಯೇ ನಿಮ್ಮ ಈ ಸಾಡೆ ಸಾತಿಯ ಕಾಟವನ್ನು ಕೊಡುವಂತಹ ಒಂದು ಶನಿ ಮಹಾರಾಜರು ಸಹ ಈಗ ವಕ್ರಗತಿಯಲ್ಲಿದ್ದಾರೆ. ಆ ವಕ್ರಗತಿಯಲ್ಲಿರೋ ಕಾರಣ ಅವರ ವೇಗ ಕುಂಠಿತ ಆಗಿರುತ್ತೆ, ಅವರು ಹಿಮ್ಮುಖವಾಗಿ ಬರ್ತಿರೋ ಕಾರಣ ನಿಮಗೆ ಈಗ ಅವರಿಂದಾಗಿ ಹೆಚ್ಚಿನ ಒಂದು ತೊಂದರೆಗಳು ಈಗ ಬರೋದಿಲ್ಲ, ಅಥವಾ ಹಿಂದೆ ಆದಂತಹ ತೊಂದರೆಗಳು ಈಗ ರಿಪೇರಿ ಆಗ್ಬೋದು, ಹಿಂದೆ ಆದಂಥ ನಷ್ಟಗಳು ಈಗ ಭರ್ತಿ ಆಗ್ಬೋದು. ಇದೇ ರೀತಿ ಸ್ವಲ್ಪ ತಾತ್ಕಾಲಿಕವಾದ ರಿಲೀಫ್ ನಿಮಗೆ ಇದೆ. ಹಾಗಾಗಿ ಶನಿ ಮಹಾರಾಜರು ನಿಮಗೆ ತುಂಬ ಒಳ್ಳೆಯದಲ್ಲದೆ ಇದ್ದರೂ ತುಂಬ ಕೆಟ್ಟದ್ದೇನು ಈಗ ಆಗೋದಿಲ್ಲ. ಅಂದರೆ ಸಾಡೆ ಸತಿಯಲ್ಲಿ ಎಲ್ಲ ಕೆಟ್ಟ ಪರಿಣಾಮಗಳೇ ಜಾಸ್ತಿ ಆಗ್ತಿದ್ವು, ಆದರೆ ಈಗ ಅವರ ವಕ್ರಗತಿಯಲ್ಲಿರುವಂಥ ಆ ಕೆಟ್ಟ ಪರಿಣಾಮಗಳ ವೇಗ ಕಡಿಮೆ ಆಗಿರುತ್ತೆ, ಕೆಟ್ಟ ಪರಿಣಾಮಗಳು ಸ್ವಲ್ಪ ಕಡಿಮೆ ಆಗಿರುತ್ತೆ. ಒಳ್ಳೆಯ ಪರಿಣಾಮಗಳು ನಿಮಗೆ ಇತರ ಗ್ರಹಗಳಿಂದ ಸಿಗುವಂಥ ಒಳ್ಳೆಯ ಪ್ರಭಾವಗಳು ಈಗ ಹೆಚ್ಚಿನ ಲಾಭಕ್ಕೆ ಬರ್ತಾಯಿರ್ತವೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆಶಾದಾಯಕವಾದ ಒಂದು ವಾತಾವರಣ ಇರುತ್ತೆ. ತೀರಾ ನಿರಾಶೆ ಹೊಂದಂಥದ್ದಲ್ಲ, ಅಥವಾ ತೀರಾ ನಿಮಗೆ ನಕಾರಾತ್ಮಕವಾದ ನಿಲುವನ್ನು ತಳೆಯುವಂಥದ್ದಲ್ಲ, ಅಲ್ಲಿ ಆತ್ಮಬಲ ಕೊಡುವಂಥ ರವಿಯ ವಿಶೇಷವಾದ ಬೆಂಬಲ ಜೊತೆಗೆ ಅಲ್ಲಿ ನಿಮಗೆ ರವಿಯಿಂದಾಗಿ ಆರೋಗ್ಯ ಕೀರ್ತಿ ಯಶ ಲಾಭಗಳಾಗುವಂಥದ್ದು, ಮನಸ್ಸಿಗೆ ಇಷ್ಟಾರ್ಥಗಳು ಆಗುವಂಥ ಸಾಧ್ಯತೆ ಈ ತಿಂಗಳು 16ರಾಗಿರುತ್ತೆ. ಜೊತೆಗೆ ಇಲ್ಲಿ ಇತರ ಗ್ರಹಗಳ ವಿಚಾರ ಗಮನಿಸಿದಾಗ ಅಲ್ಲಿ ಶುಕ್ರನ ಅನುಗ್ರಹ ನಿಮಗೆ ಆರಂಭದಲ್ಲಿ ಕೊರತೆ ಇರುತ್ತೆ. ಅಂದರೆ ಶುಕ್ರನು ಅಲ್ಲಿ ಸಿಂಹದಲ್ಲಿ ಇರುವಾಗ ನಿಮಗೆ ಸಪ್ತಮದ ಚಲನೆ ಆಗಿರೋ ಕಾರಣ ಅಲ್ಲಿ ಸುಮಾರು 23ನೇ ತಾರೀಕುವರೆಗೂ ನಿಮಗೆ ಶುಕ್ರನ ಅನುಗ್ರಹ ಕಡಿಮೆ ಇರೋ ಕಾರಣ ಅಲ್ಲಿ ಹಣಕಾಸಿಗೆ ಕೆಲವೊಮ್ಮೆ ಪರದಾಡುವಂಥ ಪ್ರಾಮಿಸ್ತೆ ಬರುತ್ತೆ. ಅಂದರೆ ಹಣಕಾಸು ನಿಮಗೆ ಬರುತ್ತೆ, ಆದರೆ ತಿಂಗಳ ಒಂದು ಆದಿ ಭಾಗದಲ್ಲಿ ಮೊದಲ 2-3 ವಾರಗಳಲ್ಲಿ ಹಣಕಾಸಿನ ಏರುಪೇರಾಗುವಂಥದ್ದು, ನಷ್ಟಗಳಾಗುವಂಥದ್ದು, ಬರಬೇಕಾದ ಹಣ ಬಾರದಿರುವಂಥದ್ದು, ಅಥವಾ ತೀರಾ ವಿಳಂಬಗಳಾಗುವಂಥದ್ದು, ಅಥವಾ ನಿಮ್ಮ ಏನಾದರೂ ಸಾಲವನ್ನು ಈಗ ನೀವು ತೀರಿಸಲಿಕ್ಕೆ ಸ್ವಲ್ಪ ಪರದಾಡುವಂಥದ್ದು. ಹಾಗಾಗಿ ಕೆಲವೊಮ್ಮೆ ಕೊಟ್ಟ ಸಾಲ ಆಗಲಿ ಅಥವಾ ನೀವು ಮಾಡಿದಂಥ ಸಾಲ ಆಗಲಿ ಎರಡನ್ನು ಅದನ್ನು ಚುಕ್ತಾ ಮಾಡಲಿಕ್ಕೆ ಸ್ವಲ್ಪ ಈಗ ಕಷ್ಟ ಆಗುತ್ತೆ. ಹಾಗಾಗಿ ಆರಂಭದಲ್ಲಿ ಶುಕ್ರನ ಅನುಗ್ರಹ ಕೊರತೆ ಇರುತ್ತೆ 23ರವರೆಗೆ. ಆ ಬೆಳಗ್ಗೆ 24ರಿಂದ ನಿಮಗೆ ಅಲ್ಲಿ ಶುಕ್ರನ ಪರಿವರ್ತನೆ ಯಾವಾಗ ಆಗುತ್ತೆ, 24ರಿಂದ ಆತನ ಕನ್ಯಾ ರಾಶಿಯ ಪ್ರವೇಶ ಆಗ್ತಿದ್ದಂತೆ ನಿಮಗೆ ವಿಶೇಷವಾಗಿ ಅಷ್ಟಮದಲ್ಲಿ ಶುಕ್ರನ ಅನುಗ್ರಹ ಆಗುತ್ತೆ. ಅಷ್ಟಾರ್ಥ ಸಿದ್ಧಿ, ಲಾಭವೃದ್ಧಿ, ಆರೋಗ್ಯ ಸುಧಾರಣೆ, ಜೊತೆಗೆ ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಮುಂತಾದ ಶುಭ ಶುಭಾರ್ಥಗಳು ಶುಕ್ರನಿಂದ ಆಗಲಿವೆ. ಹಾಗಾಗಿ ಆ ಒಂದು ಶುಭ ಪರಿಣಾಮ ನಿಮಗೆ ತಿಂಗಳ ಕೊನೆಯ ಭಾಗದಲ್ಲಿ ಬರ್ತದೆ. ಅದೇ ರೀತಿ ಈ ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ಈ ತಿಂಗಳ ಪೂರ್ತಿ ಅಷ್ಟು ವಿರುದ್ಧವಾಗಿರ್ತಾನೆ. ಆತನು ವಕ್ರಗತಿಯಲ್ಲಿ, ಮೊದಲೇ ವಕ್ರಗತಿಯಲ್ಲಿರುವ ಕಾರಣ ಆತನ ರುಜುಗತಿಯ ಫಲ ಆಗಲಿ ವಕ್ರಗತಿಯ ಫಲ ಎರಡೂ ಫಲಗಳು ನಿಮಗೆ ಉತ್ತಮ ಫಲಗಳು ಕಂಡು ಬರ್ತಾ ಇಲ್ಲ. ತಿಂಗಳ ಕೊನೆಗೆ ಯಾವಾಗ ಆತನ ವಕ್ರತ್ಯಾಗ ಆಗುತ್ತೆ ಅಂದರೆ 28ಕ್ಕೆ ಅಲ್ಲಿ ಬುಧನ ವಕ್ರತ್ಯಾಗ ಆದಾಗ ಆವಾಗ ಸ್ವಲ್ಪ ಮಟ್ಟಿಗೆ ಯಶಸ್ಸು, ಲಾಭ, ಕೀರ್ತಿ ಎಲ್ಲ ಸಿಗುವಂಥದ್ದು, ಇಷ್ಟಾರ್ಥ ಸಿದ್ಧಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಇತರ ಗ್ರಹಗಳ ವಿಚಾರ ಗಮನಿಸಿದಾಗ ಈಗ ಅಲ್ಲಿ ಕೇತುವಿನ ವಿಚಾರ ಅಷ್ಟು ಉತ್ತಮವಾಗಿಲ್ಲ, ರಾಹುಗಳ ಉತ್ತಮತೆಗಳು, ರಾಹು ಕೇತುಗಳು ಸಹ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾರೆ. ಅದನ್ನು ಯಾವಾಗಲೂ ಗಮನಿಸಿಕೊಳ್ಳಿ. ರಾಹು ಕೇತುಗಳು ಅವರು ಮಧ್ಯ ಮಧ್ಯ ರಾಶಿಯನ್ನು ಬದಲಿಸಿಲ್ಲ, 1.5 ವರ್ಷ ಅಥವಾ 18 ತಿಂಗಳಿಗೊಮ್ಮೆ ಅಷ್ಟೇ ಬದಲಿಸಿದ್ದು, ಮುಂದಿನ ಬದಲಾವಣೆ ಮುಂದಿನ ಮೇ ತಿಂಗಳಲ್ಲಿ ಬರುವ ಕಾರಣ ಅಲ್ಲಿವರೆಗೂ ನಿಮಗೆ ಈಗ ಹೆಚ್ಚಿನ ಏನು ಪರಿವರ್ತನೆಗಳು ಕಂಡು ಬರ್ತಾ ಇಲ್ಲ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ರಾಹು ಕೇತುಗಳು ನಿಮಗೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಆಕಸ್ಮಿಕ ಧನ ನಷ್ಟ ಆಗುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಆನ್ಲೈನ್ ವಂಚನೆಗೆ ಒಳಗಾಗಿ ಅಲ್ಲಿ ನಿಮ್ಮ ಸ್ವಯಂಕೃತ ಅಪರಾಧ ಹಣವನ್ನು ಕಳೆದುಕೊಳ್ಳುವಂಥದ್ದು, ಮಿತ್ರರ ಜೊತೆಗೆ ಬಂಧುಗಳ ಜೊತೆ ಕಲಹ ಬರೋದು, ನಿಮಗಿಂತ ಕಿರಿಯರಲ್ಲಿ ವಾಗ್ವಾದ ಬರುವಂಥದ್ದು, ಈ ರೀತಿ ಅನೇಕ ಅಡ್ಡ ಪರಿಣಾಮಗಳು ಸಹ ರಾಹು ಕೇತುಗಳ ಒಂದು ಪರಿಣಾಮವಾಗಿ ಬರ್ಬೋದಾಗಿದೆ. ಇನ್ನು ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಗಮನಿಸಿದಾಗ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆಲ್ಲ ಉತ್ತಮವಾದ ಅವಕಾಶಗಳು ಖಂಡಿತ ಈ ತಿಂಗಳ ಇರಲಿವೆ. ಹೆಚ್ಚಿನ ಒಂದು ಸಣ್ಣ ಪುಟ್ಟ ವ್ಯಾಪಾರ ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂಥವರಿಗೆ ಅನೇಕ ರೀತಿಯ ಕೊಡುಗೆಗಳು, ಬಹುಮಾನಗಳು ಅಥವಾ ಈ ಸರ್ಕಾರದ ಯೋಜನೆ ಲಾಭಗಳು ಸಿಗುವಂಥ ಅವಕಾಶ
ಜೊತೆಗೆ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಂಬಲ ಬೆಲೆ ಬೇಡಿಕೆಗಳು ಸಿಗುವಂಥ ಅವಕಾಶಗಳು ಬರುತ್ತವೆ. ಉದ್ಯಮಿಗಳಿಗೆ, ಇನ್ನು ಕೃಷಿಕರಿಗೆ, ರೈತರಿಗೆ ಸಹ ಉತ್ತಮವಾದ ಫಲಗಳನ್ನು ಕುಂಭರಾಶಿಯವರು ನಿರೀಕ್ಷೆ ಮಾಡ್ಬೋದು. ಇನ್ನು ವಿದ್ಯಾರ್ಥಿಗಳು, ಸಾಧಕರು, ಯುವಕರಿಗೆ ಸಹ ಈ ತಿಂಗಳಲ್ಲಿ ಮಧ್ಯ ಕೆಲವು ಉತ್ತಮ ಫಲಗಳು ಚಂದ್ರ ಅನುಗ್ರಹದಿಂದ ಆಗಲಿವೆ. ಆಗಲೇ ಹೇಳಿದಂತೆ ನಿಮಗೆ ಮೂರು ಗ್ರಹಗಳ ಪ್ರಬಲವಾದ ಬೆಂಬಲ, ಜೊತೆಗೆ ಚಂದ್ರನು ಈ ತಿಂಗಳಲ್ಲಿ ನಿಮಗೆ ಮಧ್ಯ ಸುಮಾರು ಒಂದು 18 ದಿನಗಳ ಕಾಲ ಚಂದ್ರನ ಕೃಪೆ ಇರುವಂಥ ರಾಶಿಯಾಗಿರುತ್ತೆ ಕುಂಭರಾಶಿ. ಹಾಗಾಗಿ ನೀವು ತೀರಾ ನಿರಾಶೆ, ಆತಂಕ, ಭಯ ಪಡುವಂಥದ್ದೇನಿಲ್ಲ. ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉಸಿರಾಡುವಂಥ ವಾತಾವರಣ, ಸಮಾಧಾನಕರ ವಾತಾವರಣ, ಸ್ವಲ್ಪ ರಿಲ್ಯಾಕ್ಸ್ ಆದಂಥ ಮೂಡ್ ಇವೆಲ್ಲ ಬರಲಿದೆ. ಗ್ರಹಗಳ ಕಾಟಗಳು ಸ್ವಲ್ಪ ಕಡಿಮೆ ಇರುತ್ತದೆ. ಶುಭ ಫಲ ಕೊಡುವಂಥ ಗ್ರಹಗಳ ಒಂದು ಆಶೀರ್ವಾದ ಸ್ವಲ್ಪ ಹೆಚ್ಚಾಗಿರುತ್ತೆ. ಹಾಗೆ ಇವೆಲ್ಲವನ್ನು ಚೆನ್ನಾಗಿ ನೀವು ಗಮನಿಸ್ಕೊಳ್ಳುವಂಥದ್ದು. ಇನ್ನು ಇವೆಲ್ಲವೂ ಸಂಕ್ಷಿಪ್ತ ಫಲದ ಬಳಿಕ ನಿಮಗೆ ಈ ತಿಂಗಳಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹ ಇರುವಂಥ ಡೇಟ್ಗಳನ್ನು, ದಿನಾಂಕಗಳನ್ನು, ಆಗಸ್ಟ್ನ ಡೇಟ್ ಅಥವಾ ದಿನಾಂಕಗಳನ್ನು ಗುರುತು ಮಾಡಿಕೊಳ್ಳಿ. ಈಗ ಆಗಸ್ಟ್ 1-2 ನಿಮ್ಮ ಪಾಲಿಗೆ ಅಷ್ಟೇನು ಉತ್ತಮ ಇಲ್ಲ. ಆಗಸ್ಟ್ 1-1 ಅಲ್ಲಿ ವಿಶೇಷವಾಗಿ ನಿಮಗೆ ಈ ಕಿರಿಯರಲ್ಲಿ ಕಲ ಬರುವಂಥದ್ದು, ತಂದೆ ಮಕ್ಕಳ ಕಲ ಬರ್ಬೋದು, ಅಥವಾ ಸರ್ಕಾರಿ ಇಲಾಖೆ ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥದ್ದು, ಜೊತೆಗೆ ಅವಮಾನಕರ ಘಟನೆಗಳಾಗುವಂಥದ್ದು, ಜೊತೆಗೆ ಇಲ್ಲಿ ಕಲಹದಿಂದ ನಿಮಗೆ ನಷ್ಟ ಕಷ್ಟಗಳಾಗ್ಬೋದು. ನಿಮ್ಮದೇ ಕಲಹದಿಂದ, ನಿಮ್ಮದೇ ಜಗಳದಿಂದ ನಿಮಗೆ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಆಗಸ್ಟ್ 1-2. ಹಾಗಾಗಿ 1-2 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ 3-4-5 ಆಗಸ್ಟ್ 3-5 ನಿಮಗೆ ವಿಶೇಷವಾದ ಲಾಭ ಆದಾಯ ಇದೆ, ಇಷ್ಟಾರ್ಥ ಸಿದ್ಧ ಇದೆ, ಅನೇಕ ಕಾರ್ಯಗಳು ಜಯಾಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಈ ಭೋಗ ಸಾಮಗ್ರಿ, ಲಕ್ಸುರಿ ವಸ್ತು ಇತ್ಯಾದಿಗಳನ್ನು ಕೊಡುವಂಥದ್ದು, ಮನೆಯ ಒಂದು ರಿನೋವೇಷನ್ ಅಥವಾ ಮನೆಯ ಒಂದು ನವೀಕರಣ ಮಾಡಲಿಕ್ಕೆ ಅವಕಾಶಗಳು, ಕೆಲವರಿಗೆ ಭೂಮಿ, ವಾಹನ, ಯಂತ್ರ ಕೊಡುವಂಥ ಅವಕಾಶ, ಅವರಿಗೆ ಕೆಳಗೆ ಇದ್ದಂಥ ಒಂದು ವ್ಯಾಪಾರ ಉದ್ದಿಮೆಯಲ್ಲಿ ಹೆಚ್ಚಿನ ಒಂದು ಬದಲಾವಣೆ ಅಥವಾ ಹೊಸ ಒಂದು ಯಂತ್ರ ಉಪಕರಣ ಅಳವಡಿಸುವಂಥ ಅವಕಾಶ ಇವೆಲ್ಲ ಬರಲಿದೆ. ಹಾಗಾಗಿ ಈ ಕುಂಭರಾಶಿಯವರಿಗೆ ಆಗಸ್ಟ್ 3-5 ಅತ್ಯಂತ ಶುಭಕರ ದಿನ ಆಗಿರುತ್ತೆ. ಆ ಬಳಿಕ 6-7 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ಒಂದು ಸಪ್ತಮದ ಸ್ಥಾನದ ಕಾರಣ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು, ಬಂಧು ಬಾಂಧವರೊತ್ತಿಗೆ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಹಾಗಾಗಿ 6-7 ಸಹ ನಿಮ್ಮ ಪಾಲಿಗೆ ಅತ್ಯುತ್ತಮ ಶುಭ ಕೊಡುವಂಥ ಶುಭ ದಿನ ಆಗಿರುತ್ತೆ ಆಗಸ್ಟ್ನಲ್ಲಿ ಕುಂಭರಾಶಿಯವರಿಗೆ. ಆ ಬಳಿಕ ಕುಂಭರಾಶಿಗೆ ಗಮನಿಸಿದಾಗ 8-9-10 ಆಗಸ್ಟ್ 8-9-10 ಅಷ್ಟೇನು ಉತ್ತಮ ಇಲ್ಲ. 8-9-10 ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು, ಮನೆಯ ಸದಸ್ಯರಲ್ಲಿರ್ಬೋದು ಅಥವಾ ನಿಮ್ಮ ಸಮೀಪದ ಬಂಧುಗಳಲ್ಲಿರ್ಬೋದು. ಹಾಗಾಗಿ ಅಲ್ಲಿ ಒಂದು ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು. ಇಲ್ಲದೆ ಈ ಕಾಲದಲ್ಲಿ ಆರ್ಥಿಕವಾಗಿ ಹಣಕಾಸು ಅಷ್ಟೇ ಉತ್ತಮ ಇಲ್ಲ. ಹಣಕಾಸಿನ ಹರಿವು ನಿಧಾನ ಆಗುತ್ತೆ ಅಥವಾ ಬಂದಂಥ ಹಣ ಬೇಗನೆ ಖರ್ಚಾಗುವಂಥ ಸಾಧ್ಯತೆ ಇರುತ್ತೆ. ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಳ ಆಗಿರುತ್ತೆ. ಹಾಗಾಗಿ ಈ 8-9-10 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕುಂಭರಾಶಿಯವರಿಗೆ. ಆ ಬಳಿಕ 11-12 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. 11-12 ನಿಮ್ಮ ಯಂತ್ರ, ವಾಹನ, ಉಪಕರಣಗಳೆಲ್ಲ ಅದೆಲ್ಲ ಹೆಚ್ಚಿನ ಬೆಲೆ ಸಿಗುವಂಥದ್ದು. ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಆದರೆ ನಿಮಗೆ ಅನಿರೀಕ್ಷಿತ ಖರ್ಚುಗಳು ಬರುತ್ತೆ. ಹಲವಾರು ರೀತಿಯಲ್ಲಿ ನಿಮಗೆ ಲಾಭ ಆದಾಯ ಬಂದರೂ ಸಹ ಅನಿರೀಕ್ಷಿತವಾದ ಖರ್ಚುಗಳು ಹೆಚ್ಚಳಾಗುವಂಥದ್ದು, ಅದರಿಂದ ನಿಮಗೆ ಚಿಂತೆಗಳು ಹೆಚ್ಚಳ ಆಗುವಂಥ ಸಾಧ್ಯತೆ 11-12 ಇರುತ್ತೆ. ಹಾಗೆ 11-12 ಮಿಶ್ರ ಫಲದ ನಿರೀಕ್ಷೆ. 13-14, 15-16, 17 ನಿರಂತರವಾಗಿ 5 ದಿನಗಳು ಗಮನಿಸಿಕೊಳ್ಳಿ. ಇದು ಇಂಥ ಅವಕಾಶಗಳು ಮತ್ತೆ ಬರೋದಿಲ್ಲ. 13-14, 15-16, 17 ನಿರಂತರವಾಗಿ 5 ದಿನಗಳು ಅಲ್ಲಿ ವಿಶೇಷವಾದ ಗ್ರಹ ಬೆಂಬಲ ಇರುವ ಕಾರಣ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಯಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಮಾಡುವಂಥ ನೀವು ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ನಿಮಗೆ ಪ್ರಶಂಸೆ, ಸನ್ಮಾನಗಳು ಸಿಗುವಂಥದ್ದು. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗುವಂಥದ್ದು. ಯಾವುದೇ ರೀತಿಯ ಬ್ಯಾಂಕು ಅಥವಾ ಇನ್ನಿತರ ಫೈನಾನ್ಸ್ ಮುಂತಾದಲ್ಲಿದ್ದಂಥ ಬಾಕಿ ಮುಂತಾದನ್ನು ತಿರುಗಲಿಕ್ಕೆ ಅನೇಕ ರೀತಿಯ ಅವಕಾಶಗಳು ಬರುವಂಥದ್ದು. ಜೊತೆಗೆ ನಿಮ್ಮ ಒಂದು ಸ್ವಾವಲಂಬನೆ ಕನಸು ಏನಿದೆ ಅದು ಈಗ ನವನಸಾಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳು ಉದ್ಯೋಗದವರಿಗೆ, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ 13-17 ಇರುತ್ತೆ. ಆಗಸ್ಟ್ 13-17 ಇರುವಂಥ ದಿನಗಳಲ್ಲಿ 5 ದಿನಗಳಲ್ಲಿ ಕಂಡುಬರುತ್ತವೆ. ಆ ಬಳಿಕ 18-19 ಅಷ್ಟೇನು ಉತ್ತಮ ಇಲ್ಲ. 18-19 ಮನಸ್ಸು ವಿಕ್ಷಿಪ್ತವಾಗುವ ಸಂಚಲತೆ ಆಗುವಂಥದ್ದು, ನಷ್ಟ ಮಾಡುವಂಥದ್ದು, ಮನಸ್ಸಲ್ಲಿ ಅಶಾಂತಿಕರ ಘಟನೆಗಳು ಇರುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಗುಪ್ತ ಶತ್ರುಗಳ ಕಾಟ ಕಾಡುವಂಥದ್ದು. ಈ ರೀತಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು 18-19 ಕಂಡುಬರುತ್ತೆ ಕುಂಭರಾಶಿಯವರಿಗೆ. ಆ ಬಳಿಕ 20-21 ನಿಮ್ಮ ಪಾಲಿಗೆ ಉತ್ತಮ ದಿನ. 20-21 ಅನೇಕ ರೀತಿಯ ಲಾಭ, ಅನಿರೀಕ್ಷಿತ ಲಾಭ, ನಿರೀಕ್ಷಿತ ಲಾಭ ಇವೆಲ್ಲವೂ ನಿಮ್ಮ ಪಾಲಿಗೆ ಉತ್ತಮ ಫಲವನ್ನು ಕೊಡಲಿವೆ. ಜೊತೆಗೆ ಆರೋಗ್ಯ ಸುಧಾರಣೆ, ಉತ್ತಮ ಭೋಜನ ಸಿಗುವಂಥ ಅವಕಾಶ, ಬಂಧು ಬಾಂಧವರೊತ್ತಿಗೆ ಬೆರೆಯುವಂಥ ಅವಕಾಶ. ಈ ರೀತಿ 20-21 ಅನೇಕ ರೀತಿಯ ಶುಭ ಫಲ ನಿರೀಕ್ಷೆ ಇರುತ್ತೆ. ಆ ಬಳಿಕ 22-23 ಅನೇಕ ರೀತಿಯ ನಷ್ಟ ಕಷ್ಟಗಳನ್ನು ತೋಸಿಸುವಂಥ ದಿನ ಆಗಿರುತ್ತೆ. ಅಲ್ಲಿ ನಿಮಗೆ ಕಣ್ಣು ಬೇನೆ ಅಥವಾ ಕಿವಿಯ ಒಂದು ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನೋ ತೊಂದರೆಗಳು ಬರುವಂಥದ್ದು, ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರ್ಪೇರು ಬರುವಂಥದ್ದು. ಜೊತೆಗೆ ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿರಂತರ ಏನಾದರೂ ಅಡೆತಡೆಗಳು, ವಿಘ್ನಗಳು ಬರುವಂಥ ಸಾಧ್ಯತೆ ಇರುತ್ತೆ 22-23. 24-25 ವಿಚಾರ ಗಮನಿಸಿದಾಗ 24-25 ನಿಮ್ಮ ಪಾಲಿಗೆ ವಿಜಯ, ಲಾಭವನ್ನು ಕೊಡುವಂಥ ದಿನ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥ ದಿನ, ತಾಳ್ಮೆಯನ್ನು ಕೊಡುವಂಥ ದಿನ. ಜೊತೆಗೆ ಈ ಕಾಲದಲ್ಲಿ ನೀವು ಮಾಡುವಂಥ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಿಂದ ನಿಮಗೆ ಹೆಚ್ಚಿನ ಒಂದು ಜಯವು, ಯಶಸ್ಸು ಸಿಗಲಿದೆ. ಹಾಗಾಗಿ ಅನೇಕ ಶುಭ ಪ್ರಯೋಜನಗಳು 24-25 ಕಂಡುಬರುತ್ತೆ.
ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಲಾಭ ಎರಡೂ ಈ ದಿನಗಳಲ್ಲಿ ಕಂಡುಬರಲಿವೆ. ಆ ಬೆಳಗ್ಗೆ 26-27 ಅಷ್ಟೇನು ಉತ್ತಮ ಫಲ ಕಂಡು ಬರ್ತಾ ಇಲ್ಲ. 26-27 ರೀ ಮಾತಿನ ಚಕಮಕಿ ಬಂಧುಗಳ ಜೊತೆ ಕಲಹ ವಾತಿನವಾಗುವುದಾಗುವಂಥದ್ದು, ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ತೊಡಕುಗಳು ಬರುವಂಥದ್ದು, ಬಂಧುಗಳಿಂದ ನಿಮಗೇನಾದರೂ ಅಹಿತಕರ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. 24-26-22 ಆ ಬೆಳಗ್ಗೆ 28-29 ಅನೇಕ ರೀತಿಯ ಸವಾಲುಗಳ ಜೊತೆಗೆ ಸಂಕಷ್ಟಗಳಿವೆ. ಜೊತೆಗೆ ಮಾತಿನ ಚಕಮಕಿ ಸಹ ಬರುವಂಥದ್ದು, ಮಿತ್ರರ ಜೊತೆಗೆ ಕಲಹ, ಪುತ್ರರ ಜೊತೆ ಕಲಹ, ನಿಮಗಿಂತ ಕಿರಿಯರಲ್ಲಿ ಕಲಹ ಭಾಗವತ ಬರುವಂಥದ್ದು, ಗಂಡ ಹೆಂಡಿತರ ಮಧ್ಯದ ಕಾಲ ಬರುವುದಾಗಿ ಎಲ್ಲ ರೀತಿಯ ಕಲಹದ ವಾತಾವರಣ ಸ್ವಲ್ಪ ದೂರ ಇರಬೇಕಾಗುತ್ತೆ. ಈ ಮಕರ ಕುಂಭರಾಶಿಯವರು 28-29 ಆಮೇಲೆ 30-31 ಸೆಪ್ಟೆಂಬರ್ ಈ 4 ದಿನಗಳು ಗಮನಿಸಿದಾಗ ಈ 3 ದಿನಗಳಲ್ಲಿ ನಿಮಗೆ ಹೆಚ್ಚಿನ ಶುಭಫಲ ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ, ಇಷ್ಟಾರ್ಥ ಸಿದ್ಧಿ, ಲಾಭ ಅಭಿವೃದ್ಧಿ ಆಗುವಂಥದ್ದು. ವ್ಯಾಪಾರ ಉದ್ಯೋಗಗಳಿಗೆ ಅನೇಕ ರೀತಿಯ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು. ಬಂಧು ಮಿತ್ರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗಲಿದೆ. ಒಟ್ಟಿನಲ್ಲಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಅನೇಕ ಶುಭ ಫಲ ಕೊಡುವಂಥ ದಿನಾಂಕಗಳು ಬಂದಿವೆ. ವಿಶೇಷವಾಗಿ 18 ದಿನಾಂಕಗಳು ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳಲ್ಲಿ ಅಲ್ಲಿ ನಿಮ್ಮ ಉತ್ತಮವಾದ ಅಲ್ಲಿ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು, ಆರೋಗ್ಯವನ್ನು ತಂದು ಕಾಪಾಡಿಕೊಳ್ಬೇಕು. ನಿಮ್ಮ ವೈಟ್ ಅಥವಾ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 1ನೇ ತಾರೀಕೊಳಗೆ ಬಳಸ್ಕೊಳ್ಳೋದು. ಆರೆಂಜ್ ಅಥವಾ ಕೇಸರಿ ಬಣ್ಣ ಅಂದರೆ ಅಲ್ಲಿ 16ರವರೆಗೆ ನಿಮಗೆ ರವಿ ಅನುಗ್ರಹ ಇರುತ್ತೆ. ಆರೆಂಜ್ ಅಥವಾ ಕೇಸರಿ ಬಣ್ಣ ಅಥವಾ ಈ ಸೂರ್ಯನಿಗೆ ಸಂಬಂಧಪಟ್ಟ ಬಣ್ಣ ಮತ್ತು ಸಂಖ್ಯೆಯನ್ನು ಅಲ್ಲಿ 16ರವರೆಗೆ ಬಳಸ್ಕೊಳ್ಬೋದು. ಜೊತೆಗೆ ಸಂಖ್ಯೆ 1 ಸಹ 16ರವರೆಗೆ ಬಳಸ್ಕೊಳ್ಳೋದು. ಇನ್ನು ವೈಟ್ ಬಣ್ಣವನ್ನು ನೀವು 24ರಿಂದ ಬಳಸ್ಕೊಳ್ಬೋದು. 24ರವರೆಗೆ ನಿಮಗೆ ಶುಕ್ರನ ಅನುಗ್ರಹ ಇರೋದಿಲ್ಲ, ಹಾಗಾಗಿ ವೈಟ್ ಬಣ್ಣವನ್ನು ನೀವು 24ರಿಂದ ಬಳಸ್ಕೊಳ್ಬೋದಾಗಿದೆ. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಸಹ ಹಾಗೆ ತಿಂಗಳ 28ರಿಂದ ಬಳಸ್ಕೊಳ್ಬೋದಾಗಿದೆ. ಅಲ್ಲದೆ ಈ ಚಂದ್ರನಿಗೆ ಸಂಬಂಧಿಸಿದ ಈ ಸ್ನೋ ಅಥವಾ ಹಿಮದ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2ನ್ನು ನೀವು ತಿಂಗಳ 18 ದಿನಾಂಕಗಳು ಆಗಲೇ ಹೇಳಿದಂತಹ ಚಂದ್ರ ಬಲ ಇರುವಂಥ ದಿನಾಂಕಗಳ ವಿಚಾರ ಆಗಲೇ ಹೇಳಿದ್ದೇನೆ. ಅಂತಹ ದಿನಗಳಲ್ಲಿ ಈ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2ನ್ನು ಬಳಸ್ಕೊಳ್ಳುವಂಥದ್ದು. ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ, ಉದಾಹರಣೆಗೆ ರವಿ, ಬುಧ, ಶುಕ್ರ ಮುಂತಾದರೂ ಈಗ ಒಂದು ಲಾಭವನ್ನು ತಮ್ಮ ಒಂದು ಸಾಮರ್ಥ್ಯವನ್ನು ನಿಮಗೆ ಎಷ್ಟೊಂದು ಪ್ರಯತ್ನದಲ್ಲಿ ಕೊಡ್ತಾ ಇಲ್ಲ. ಹಾಗಾಗಿ ಈ ರವಿ, ಬುಧ, ಶುಕ್ರರ ಒಂದು ದೋಷ ನಿವಾರಣೆಗೆ ಅಥವಾ ಕುಜನ ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ, ವಿಶೇಷವಾಗಿ ಗಣೇಶ, ಸುಬ್ರಹ್ಮಣ್ಯ, ವಿಷ್ಣು ಅಥವಾ ದುರ್ಗಾದೇವಿ ಅಥವಾ ವಿಷ್ಣು ಅಥವಾ ಲಕ್ಷ್ಮೀನಾರಾಯಣ ಸ್ವರೂಪ, ಹನುಮಾನ್ ಅಥವಾ ಆಂಜನೇಯ ಸ್ವರೂಪ ಮುಂತಾದ ಭಕ್ತಿಗಳನ್ನು ಮಾಡುವಂಥದ್ದು. ಶನಿವಾರದಂದು ಅರಳಿ ಮರ ಪ್ರದಕ್ಷಿಣೆ ಅಥವಾ ಶನಿವಾರದಂದು ಏನಾದರೂ ದಾನ ಧರ್ಮ ಮಾಡೋ ಸಹ ಉತ್ತಮವಾದ ಆಯ್ಕೆಯಾಗಿರುತ್ತೆ. ಇವೆಲ್ಲವೂ ಈ ತಿಂಗಳಲ್ಲಿ ಈ ಕುಂಭರಾಶಿಯರಿಗೆ ಬರುವುದಾದ ಸಾಮಾನ್ಯ ಫಲದ ಒಂದು ವಿಶ್ಲೇಷಣೆ ಮಾಡಿದ್ದೇನೆ. ಹೆಚ್ಚಿನ ಅನೇಕ ದಿನಗಳಲ್ಲಿ ನಿಮಗೆ ರವಿಯ ವಿಶೇಷವಾದ ಅನುಗ್ರಹ ಕಾರಣ ಆ ದಿನಗಳ ಸದ್ಭಾಗ ಮಾಡಿಸ್ಕೊಳ್ಳೋದು. ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಆಯುಷ್ಯ, ಆರೋಗ್ಯ, ಶಕ್ತಿ, ಜಾಲಗಳು ಮಿಗಲು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.